ಕಾಲ್ ಮಾಡಿಬಿಟ್ಟು ಮತ್ತೆ ಅವ್ರು ವಾಯ್ಸ್ ಕಾಲ್ ಮಾಡಿಬಿಟ್ಟು ನನ್ನನ್ನು ಗೋಡೌನಿಗೆ ಬಾ ಅಂತ ಕರೀತಾರೆ ಸರ್. ಅವರು ಮಾತಾಡಬೇಕು ನಿಮ್ಮ ಹತ್ರ, ಗೋಡೌನಿಗೆ ಬನ್ನಿ ಅಂತ ಕರೀತಾರೆ. ಗೋಡೌನ್ಗೆ? ಹೌದು ಸರ್. ಆಫೀಸ್ಗೆ ಅಲ್ಲ? ಇಲ್ಲ ಇಲ್ಲ, ಗೋಡೌನಿಗೆ ಕರೀತಾರೆ. ಶಾಸಕ ನಿಮ್ಮನ್ನು ಗೋಡೌನ್ಗೆ ಯಾಕೆ ಕರೀತಾನೆ ಅಂತ ನಿಮಗೆ ಡೌಟ್ ಬಂದಿಲ್ವಾ? ಏನಕ್ಕೆ ಕರೀತಾನೆ ಸರ್? ಸರ್, ಡೌಟ್ ಏನಕ್ಕೆ ಬಂದಿಲ್ಲ ಅಂತ ಅಂದರೆ, ಗೋಡೌನಲ್ಲಿ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಸೊ ಹಾಗಾಗಿ ನನಗೇನು ಡೌಟ್ ಬಂದಿಲ್ಲ. ಕೆಳಗಡೆ ಎಲ್ಲ ಅವ್ರದ್ದು ಏನು ಸ್ಟಾಕ್ ಇರುತ್ತೆ ಅದೆಲ್ಲನೂ ಗೋಡೌನಲ್ಲಿರುತ್ತೆ ಸರ್. ನನಗೆ ಡೌಟ್ ಬರಲಿಲ್ಲ, ನನಗೆ ಏನೋ ಮಾತಾಡ್ಲಿಕ್ಕೆ ಇರ್ಬೋದು ಅಂತ ಹೇಳಿ ನಾನು ಹೋಗ್ತೀನಿ. ನಾನು ಹೋಗುವಾಗ ಕೆಳಗಡೆ ಮುನಿರತ್ನಮ್ಮವರು ಹಾಗೂ ಅವ್ರ ಗನ್ಮ್ಯಾನ್ ವಿಜಯಕುಮಾರ್ ಅವರು ಇಬ್ಬರು ನಿಂತಿರ್ತಾರೆ. ಬನ್ನಿ ಲೀಡ್ರೆ ಅಂತ ಹೇಳಿಬಿಟ್ಟು ಅವ್ರು ನನಗೆ ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾರೆ. ನನ್ನದು ಫಸ್ಟ್ ಟೈಮ್ ಹೋಗಿದ್ದು ಗೋಡೌನಿಗೆ, ಸೆಕೆಂಡ್ ಫ್ಲೋರಿಗೆ ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ವಿಜಯಕುಮಾರ್ಗೆ ನೀನು ಕೆಳಗಡೆ ಇರು, ನಾನು ಹೇಳ್ತೀನಿ, ಆಮೇಲೆ ನೀನು ಬಾ ಅಂತ ಹೇಳಿ ಅವ್ರಿಗೆ ಸನ್ನೆ ಮಾಡಿ ಕಳಿಸ್ಬಿಡ್ತಾರೆ. ಮಾತಾಡ್ತಿರ್ತಾರೆ ಹಿಂಗೆ, ಏನು ಅದು ಇದು ಅಂತ ಎಲ್ಲ, ಮಮತಾ ಅವ್ರ ಬಗ್ಗೆ ಅದು ಇದು ಎಲ್ಲ ಮಾತಾಡ್ಬಿಟ್ಟು, ವಾಸಣ್ಣನ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ತುಂಬ ಕ್ಲೋಸ್ ಆಗಿ ಬಂದು ಹೇಳ್ತಾರೆ, ನನಗೆ ನೀನು ಅಂದರೆ ತುಂಬ ಇಷ್ಟ, ನಾನು ಲೈಫ್ ಟೈಮ್ ನಿನ್ನ ಜೊತೇಲಿ ಇರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಒಂದು ಮಾತು ಕೇಳ್ತೀನಿ ಸರ್, ನೀವು ಕ್ಲೋಸ್ ಆಗಿ ಮಾತಾಡಿದ್ರೆ ಇನ್ನೊಂದು ಮತ್ತೊಂದು ಅಂತ ಅಂದಾಗ, ನೀವು ನನ್ನ ತಂದೆ ಅನ್ನೋ ಭಾವನೆನಲ್ಲಿ ನಾನಿರ್ತೀನಿ, ನೀವು ಈ ಥರ ಏನು ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ನನಗೆ ನೀನು ತುಂಬ ಇಷ್ಟ ಅಂತ ಹೇಳಿ ನನ್ನನ್ನು ಹಗ್ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ನಾನಾಗ ಅಪೋಸ್ ಮಾಡ್ತೀನಿ ಸರ್, ಅಪೋಸ್ ಮಾಡಿಬಿಟ್ಟು, ಸರ್ ನೀವು ಮಾಡ್ತಿರೋ ತಪ್ಪು, ನಾನು ಹೊರಡ್ತೀನಿ ಅಂತ ಹೇಳಿದಾಗ, ಆಯಿತು ನೀನು ಹೊರಡು, ನಿನಗೆ ಗೊತ್ತು ನಾನು ಯಾರು ಅಂತ ಅಂದ್ಬಿಟ್ಟು, ನಾನೊಬ್ಬ ಶಾಸಕ, ನನ್ನ ತಮ್ಮ ಬಂದ್ಬಿಟ್ಟು ಕೊರಂಗು, ನನ್ನ ಅಳಿಯ ಬಂದ್ಬಿಟ್ಟು ಐ ಪಿ ಎಸ್ಸು, ನಾನು ಇಲ್ಲೇ ಹಿನ್ನೆಲೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಕಾಂಟ್ರಾಕ್ಟ್ರು, ನನ್ನ ಬ್ಯಾಕ್ಗ್ರೌಂಡೇ ರೌಡಿಸಮ್ಮು, ನೀನು ಏನಾದರೂ ನನಗೆ ಇದಕ್ಕೆ ಒಪ್ಕೊಂಡಿಲ್ಲ ಅಂತ ಅಂದರೆ 5 ನಿಮಿಷದಲ್ಲಿ ನಿನ್ನನ್ನು ಏನು ಬೇಕಾದರೂ ಮಾಡೋಷ್ಟು ಕೆಪಾಸಿಟಿ ನನಗಿದೆ, ಅದೇನು ತಪ್ಪಿಸ್ಕೊತೀಯೋ ತಪ್ಪಿಸ್ಕೋ ಅಂತ ಹೇಳ್ತಾರೆ. ನಾನು ಅವಾಗ ಅವ್ರು ಕಾಲು ಹಿಡಿದು ಸಾರಿ ಇಲ್ಲ ಅಂತ ಎಲ್ಲ ಕೇಳಿಕೊಂಡಾಗ, ನನ್ನನ್ನು ಬಿಟ್ಬಿಡಿ ಅಂತ ಎಲ್ಲ ಕೇಳಿಕೊಂಡಾಗ, ಅವರು ಬಲವಂತವಾಗಿ ಅಲ್ಲಿ ಒಂದು ದಿವಾನ ಇರುತ್ತೆ ಸರ್, ಅಲ್ಲಿ ನನ್ನನ್ನು ಬಲವಂತವಾಗಿ ಅತ್ಯಾಚಾರ ಮಾಡ್ತಾರೆ ಸರ್. ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ನೋವು. ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ, ಒಬ್ಬ ಲೀಡರ್, ಒಬ್ಬ ನಿಮ್ಮ ತಂದೆಯ ವಯಸ್ಸಿನ ಪ್ರಭಾವಿ ರಾಜಕಾರಣಿ ಅಂತ ತನ್ನನ್ನು ತಾನೇ ಕರೆದುಕೊಂಡಂತಹ ದುಷ್ಟ ನಿಮ್ಮನ್ನು ಒಂದು ಗೋಡೌನ್ಗೆ ಕರೆಸಿ, ನೀವು ನನ್ನ ತಂದೆ ಸ್ಥಾನದಲ್ಲಿ ನಾನು ನಿಮಗೆ ಸ್ಥಾನ ಕೊಡ್ತಾ ಇದ್ದೀನಿ, ಅದಕ್ಕಾಗಿ ನಿಮ್ಮನ್ನು ನಾನು ಇಲ್ಲಿ ನಂಬಿ ಬಂದಿದ್ದೀನಿ ಅಂತ ಕಾಲಿಗೆ ಬಿದ್ದರೂ ಕೂಡ ಬಿಡದೆ ನಿಮ್ಮನ್ನು ಅತ್ಯಾಚಾರ ಎಸಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಎಸಗಿದ್ದಾರೆ ಅಂತ. ಏನನ್ನಿಸ್ತು ನಿಮಗೆ ಆಗ? ವಾಟ್ ಯು ಫೆಲ್ಟ್? ಈ ಸಿಸ್ಟಮ್, ಈ ಜಗತ್ತು, ಈ ಸಮಾಜ, ಏನನ್ಸ್ತು ಆ ಮೂಮೆಂಟಲ್ಲಿ ನಿಮ್ಗೆ ಏನನ್ಸ್ತು? ಏನಂದ್ರಿ ನೀವು ಅವ್ರು ಈ ಥರನೂ ಮಾಡ್ತಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಒಂದು ಸಮಾಜ ಸಭೆ ಮಾಡೋದೇ ತಪ್ಪ ಹಾಗಾದರೆ, ನಾನು ಅವ್ರನ್ನ ನಂಬಿ ಅವರೇ ನನ್ನನ್ನು ಕರೆದು ಪರಿಚಯ ಮಾಡಿಕೊಂಡು ಒಂದು ಮಾತಾಡಿ ಎಲ್ಲ ಇದು ಮಾಡಿ ಕರೆಸ್ಕೊಂಡು ನನ್ನ ಈ ಥರ ಮಾಡೋದು ತಪ್ಪಲ್ವಾ ಸರ್? ಒಂದು ಒಂಟಿ ಹೆಂಗಸನ್ನು ಕರೆಸ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ, ಹೆದರಿಸ್ತಾರೆ. ನನಗೆ ಆ ಮೂಮೆಂಟಲ್ಲಿ ನಾನು ಏನು ಮಾಡಬೇಕು ಅಥವಾ ನನ್ನ ಫ್ಯಾಮಿಲಿಗೆ ನನ್ನ ಮುಖ ತೋರ್ಸೋಕ್ಕೂ ನನಗೆ ಆಗಲಿಲ್ಲ ಸರ್. ಬಟ್ ನಾನು ಇದನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಕಾಸ್ ನನಗಿಬ್ಬರು ಮಕ್ಕಳಿದ್ದಾರೆ, ನನಗೆ ನನ್ನದೇ ಆದಂಥ ಫ್ಯಾಮಿಲಿ ಇದೆ, ಖುಷಿಯಾಗಿದ್ದೀನಿ ನಾನು. ಎಲ್ಲಾದರೂ ಹೇಳ್ಕೊಂಡ್ರೆ ನನ್ನ ಫ್ಯಾಮಿಲಿ ಹಾಳಾಗುತ್ತೆ, ನನ್ನ ಮಕ್ಳಿಗೆ ಯಾರು ಇರ್ತಾರೆ ಸರ್ ನಾಳೆ ದಿನ ಅಂತ ಹೇಳಿ ನಾನು ಇದನ್ನು ಯಾರ ಹತ್ರನೂ ಹೇಳಲಿಲ್ಲ ಸರ್, ಸುಮ್ಮನೆ ಆಗ್ತೀನಿ. ಏನಾಯ್ತು, ಮತ್ತೇನಾಯ್ತು? ತದನಂತರ 2 ದಿನ ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಬರುತ್ತೆ ಸರ್, ನಾನು ನೋಡ್ತೀನಿ, ಅದು ನಂದು ಮುನಿರತ್ನಮ್ಮ ಅವ್ರದ್ದು ವಿಡಿಯೋ ಆಗಿರುತ್ತೆ ಸರ್. ನನಗೆ ಸಡನ್ ಶಾಕ್ ಆಗುತ್ತೆ, ನಂಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಕಾಲ್ ಮಾಡ್ತೀನಿ ಅವ್ರಿಗೆ, ಸರಿ ಅಂತ ಹೇಳಿದಾಗ ನೀವೇನು ಮಾತಾಡಬೇಡ ಬಾ ಇಲ್ಲಿ ಅಂತ ಕರೀತಾರೆ ಸರ್. ನಾನು ಮತ್ತೆ ಹೋಗ್ತೀನಿ ಸರ್, ರಮೇಶ ಸಮಾಧಿ ಹತ್ರ ಬರ್ತಾರೆ,
ನಾನು ಕೇಳ್ತೀನಿ ಸರ್, ನೀವು ಮಾಡಿರೋದು ಮೊದಲು ತಪ್ಪು, ಅದರಲ್ಲಿ ಇದನ್ನು ವಿಡಿಯೋ ಬೇರೆ ಮಾಡಿಟ್ಕೊಂಡಿದ್ದೀರಾ, ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ, ನಾನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತೀನಿ ಅಂತ. ಇಲ್ಲ ಇಲ್ಲ, ನೀನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಆ ಥರ ಎಲ್ಲ ಏನಿಲ್ಲ, ನಾನು ವಿಡಿಯೋ ಮಾಡಿ ಇಟ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ, ನಿನಗೆ ನಾನು ಅವತ್ತೊಂದು ಹೆಲ್ಪ್ ಕೇಳಿದ್ದೆ, ನೆನಪಿದೆಯಾ, ಮಮತಾ ವಾಸುದೇವ್ ಅವ್ರದ್ದು. ಆ ವಾಸುದೇವ್ದು ನನಗೆ ನೀನು ಈ ಥರ ವಿಡಿಯೋ ಮಾಡಿಕೊಡು ಅಂತ ಹೇಳಿ ಕೇಳ್ತಾರೆ ಸರ್. ನಾನು ಮತ್ತೆ ಹೇಳ್ತೀನಿ ಸರ್, ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಯಾವುದೇ ಕಾರಣಕ್ಕೂ ನಾನು ಈ ಥರ ಕೆಲಸ ನಾನು ಮಾಡಲ್ಲ, ನಾನು ಆ ಥರದವಳಲ್ಲ, ನನ್ನ ಫ್ಯಾಮಿಲಿ ಇದೆ, ನಮ್ಮ ಯಜಮಾನರು ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಅವ್ರು ನೀನು ಮಾಡ್ಕೊಂಡು ಬರಲೇಬೇಕು, ಮಾಡಿಲ್ಲ ಅಂತ ಅಂದರೆ ಇದನ್ನು ನಿಮ್ಮ ಯಜಮಾನ್ರಿಗೆ ತೋರಿಸ್ತೀನಿ ಅಂತ ಹೇಳಿ ನನಗೆ ಎದುರಿಸ್ತಾರೆ ಸರ್.